ಅಂತ ಹೇಳ್ತೀವಿ ಅಷ್ಟೇ ವ್ಯತ್ಯಾಸ. ಈ ಜಾತಕಗಳಲ್ಲಿ ಈ ಗ್ರಹಗಳನ್ನ ನೋಡಿದಾಗ ಆ ಗ್ರಹಗಳ ಗ್ರಹಾಧಾರಿತದ ಮೇಲೆ ವಿದ್ಯಾವಂತ ಹುಡುಗ ಸಿಗ್ತಾನ ಅಥವಾ ಸಾಧಾರಣ ವಿದ್ಯಾವಂತ ಸಿಗ್ತಾನ ಅಥವಾ ಹೈಯರ್ ಕ್ವಾಲಿಫೈಡ್ ಹುಡುಗ ಸಿಗ್ತಾನ ಅಥವಾ ಇವರಿಬ್ಬರಲ್ಲೂ ಹೇಗೆ ಹೊಂದಾಣಿಕೆ ಇರುತ್ತೆ ಅಂತ ಖಚಿತವಾಗಿ ಹುಡುಗಿಯ ಜಾತಕದಿಂದ ನೋಡಿದಾಗ ಹುಡುಗನ ಬಗ್ಗೆ, ಹುಡುಗನ ಜಾತಕದಲ್ಲಿ ನೋಡಿದಾಗ ಹುಡುಗಿಯ ಬಗ್ಗೆ ಖಂಡಿತವಾಗಿಯೂ ನೂರಕ್ಕೆ ನೂರಲ್ಲ ಸಾವಿರದಷ್ಟು ಹೇಳೋದಿಕ್ಕೆ ಸಾಧ್ಯ. ಹೇಗೆ ಹೇಳಬಹುದು ಅಂತಂದ್ರೆ, ಈ ಎರಡು ಜಾತಕಗಳಲ್ಲಿ ನೋಡಿ, ಏಳನೇ ಮನೆಯ ಅಧಿಪತಿ ಹುಡುಗಿಯ ಮನೆಯ ಅಧಿಪತಿ ಮತ್ತೆ ಹುಡುಗನ ಮನೆಯ ಅಧಿಪತಿ ವಿದ್ಯಾಧಿಪತಿಗಳಾಗಿರಬೇಕು. ಏಳನೇ ಮನೆಯ ಅಧಿಪತಿಗಳು ವಿದ್ಯಾಧಿಪತಿಗಳಾಗಿರಬೇಕು. ಆ ವಿದ್ಯಾಧಿಪತಿಗಳು ಮಿತ್ರರಾಗಿರಬೇಕು, ಅದು ಅತ್ಯಂತ ಮುಖ್ಯ. ಅವರು ಶತ್ರುಗಳಾಗಿದ್ದು ಇವ್ರಿಗೆ ವಿದ್ಯೆ ಇದ್ರೂ ಇಲ್ಲ, ಇಲ್ಲದೆ ಹೋದ್ರು ಇಲ್ಲ, ಲಾಭ ಇಲ್ಲ. ಅವರಿಬ್ಬರು ಮಿತ್ರರಾಗಿರಬೇಕು. ಅವರಿಬ್ಬರು ಮಿತ್ರರಾಗಿದ್ದರೆ ಅವರ ಸಂಸಾರ ಹೊಂದಿಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ನನ್ನದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ, ನನಗೆ ಮದುವೆ ಆದಾಗ 16 ವರ್ಷ, ನಾನು ಬರೀ SSLC, ಆಮೇಲೆ ನನ್ನ ಗಂಡ ನನ್ನ ಕಂಪ್ಲೀಟ್ ಆಗಿ BCOM, LLB, ಕನ್ನಡ, ಹಿಂದಿ, ಸಂಸ್ಕೃತದ MA, ಈ ಜ್ಯೋತಿಷವನ್ನ ಇದೆಲ್ಲವನ್ನು ಓದಿಸೋದಿಕ್ಕೆ ಸಾಧ್ಯವಾಯಿತು. ಇದು ಹೇಗೆ ಸಾಧ್ಯ? ಇದಕ್ಕೂ ಒಂದು ಉದಾಹರಣೆ ಇದೆ. ಜ್ಯೋತಿಷ ಜಾತಕವನ್ನು ನೋಡಿದಾಗ ಈ ಹುಡುಗಿಗಾಗ್ಲಿ ಈ ಹುಡುಗನಿಗಾಗ್ಲಿ ಮದುವೆ ಆದ ಮೇಲೆ ಓದತಕ್ಕಂತಹ ಅನುಕೂಲತೆ ಇದೆ ಅನ್ನುವುದು ನಾವು ಈ ಜಾತಕಗಳಲ್ಲಿನ ಗ್ರಹಗಳನ್ನು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಹೇಗೆ ಗೊತ್ತಾಗುತ್ತೆ? ಯಾಕೆಂದ್ರೆ ನೇಟಲ್ ಹಾರೋಸ್ಕೋಪ್ ಅಲ್ಲಿ ಹುಟ್ಟಿದಾಗ ಅದೇ ಗ್ರಹ ಇರುತ್ತೆ, ಮತ್ತೆ ಸಾಯೋ ತನಕನು ಅದೇ ಗ್ರಹ ಇರುತ್ತೆ. ಹೇಗ್ ನಿಮಗ್ ಗೊತ್ತಾಗೋದಿಕ್ ಸಾಧ್ಯ? ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಇದು ನಮ್ಮ ಮುಂದೆ ಕುಳಿತುಕೊಳ್ಳತಕ್ಕಂತಹ ಪ್ರಶ್ನೆ ಅಲ್ಲ. ಇಲ್ಲಿ ನಮಗೆ ಉತ್ತರ ಸಿಗತಕ್ಕಂತಹದ್ದು ಗೋಚಾರ, ಗ್ರಹಚಾರ ಅಂತ ಸಿಗುತ್ತೀವಿ. ಗ್ರಹಗಳು ಪ್ರತಿ ಬುಧ ಗ್ರಹ ಒಂದು 27 ದಿವಸಕ್ಕೆ, ಶುಕ್ರ ಗ್ರಹವು 45 ದಿವಸಕ್ಕೆ, ಗುರು ಗ್ರಹವು ವರ್ಷಕ್ಕೊಮ್ಮೆ, ಶನಿ ಗ್ರಹವು 2 ವರ್ಷಕ್ಕೊಮ್ಮೆ ಸಂಚಾರ ಮಾಡುತ್ತೆ. ನಾವು ಹೇಗೆ ಊರೂರು ಕೇರಿ ಕೇರಿ ಸಂಚಾರ ಮಾಡ್ತೀವೋ, ಈ ಗ್ರಹಗಳು ಇಡೀ 12 ಮನೆಗಳನ್ನ ಸಂಚರಿಸುತ್ತೆ. ಅದರಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಆ ಮೂಮೆಂಟ್ ಇಂದ ಈ ರೀತಿಯಾಗಿ ಗೋಚಾರ ನಿಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ತಂದೆ ತಾಯಿಗೆ ತಲೆ ಬಿಸಿ ಇರುತ್ತೆ, ಯಾಕಂದ್ರೆ ನನ್ನ ಮಗಳು ಇಷ್ಟು ಓದಿಸಿದೀವಿ, ಒಂದು MBAನೋ ಇನ್ನೇನೋ ಒಂದು ಉತ್ತಮವಾದಂತ ಇನ್ನೊಂದು ಪದವಿಯನ್ನು ತಗೋಬೇಕು, ಮದುವೆ ಮಾಡ್ಬಿಟ್ರೆ ಅವಳು ಓದಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಬಹುಶಃ ಇದಕ್ಕೂ ಉತ್ತರ ಜ್ಯೋತಿಷ್ಯದಲ್ಲಿ ಇದೆ. ನಿರಾತಂಕವಾಗಿ ಅವ್ರು ಆರಾಮಾಗಿ ಮದುವೆ ಮಾಡಬಹುದು, ಈ ರೀತಿಯಾಗಿ ಫೆಸಿಲಿಟೀಸ್ ಜಾತಕದಲ್ಲಿ ಓದತಕ್ಕಂತಹ ಇದಿರ್ಬೇಕು, ಅದೃಷ್ಟ ಇರ್ಬೇಕು. ಓಕೆ, ಎಷ್ಟೋ ಸರ್ತಿ ಓದ್ತಾ ಇರೋದು ಒಂದೇ SSLC PUC ಓದ್ತಾ ಇರ್ತಾರೆ, ಮದುವೆ ಮಾಡ್ಬಿಡ್ತಾರೆ, ಗಂಡ ಹೇಳ್ತಾನೆ ಇನ್ಮೇಲೆ ಓದ್ಬೇಡ ಅಂತ. ಅವರಲ್ಲೂ ಇರ್ಬೇಕು. ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ವೀಕ್ಷಕರು, ಇನ್ನ ಸಾಕಷ್ಟು ಮಾಹಿತಿ ನಿಮಗಾಗಿ ಕಾದಿದೆ ಅಂತ ಹೇಳ್ತಾ, ಕಲ್ಯಾಣ ಮಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೋನಿ ವಿಶೇಷ ನೇರ ಪ್ರಸಾರದಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಶಂಕರ ಮ್ಯಾಟ್ರಿಮೋನಿ, ದ ಓನ್ಲಿ ಡಿವೈನ್ ಹಿಂದೂ ಮ್ಯಾಟ್ರಿಮೋನಿ. ಮದುವೆ ಈಗ ಇನ್ನಷ್ಟು ಸುಲಭ. ಶ್ರೀಶಂಕರ ಮ್ಯಾಟ್ರಿಮೋನಿಯ ವಿನೂತನ ಕಚೇರಿ ಈಗ ಚೆನ್ನೈನಲ್ಲಿ. ಇದೇ September 1 ಬೆಳಿಗ್ಗೆ 9:30 ಉದ್ಘಾಟನೆ. ಸ್ಥಳ No. 29/2 GC ಟವರ್, ಫ್ಲಾಟ್ No. 10, ದೊರೆಸ್ವಾಮಿ ರಸ್ತೆ, ಆಂಬುಲಂ ರೈಲ್ವೆ ನಿಲ್ದಾಣದ ಮುಂಭಾಗ, ಟಿನಗರ್, ಚೆನ್ನೈ. புத்தகங்கள் மற்றும் பூஜைக்கு தேவையான எல்லா பொருட்களும் கிடைக்கும் ஒரே இடம் கிரி. இந்திய கலாச்சாரம் மற்றும் பாரம்பரியத்திற்கு அனன்யா ஷெல்டர்ஸ் இன் நானா நானி, a paradise for senior citizens. This is a senior citizen paradise. எல்லாவற்றுக்கும் என்னென்ன தேவையோ அத்தனை சௌகரியங்களும் இருக்கு. நானா நானி எங்களுக்கு ரொம்ப பிடிச்சிருந்தது. இங்க வந்து ரொம்ப சாட்டிஸ்ஃபைடா இருக்கு. அனன்யாஸ் நானா நானி, 250க்கும் மேற்பட்ட சந்தோஷமான குடும்பங்கள், அவர்களின் நிம்மதியான வாழ்க்கைக்கு உறுதுணையாக கேன்டீன், ஜிம், கோயில், பிரார்த்தனை கூடம், 24/7 மெடிக்கல் ஃபெசிலிட்டி, செக்யூரிட்டி, ஆரோ வாட்டர் மற்றும் ஃபுல்லி ஃபர்னிஷ்ட் AC கெஸ்ட் ரூம்ஸ், பொழுதுபோக்குக்கு விளையாட்டு அரங்குகள். உங்கள் வயதை நீங்கள் மறந்து என்றும் இளமையாக வாழலாம். அனன்யாஸ் நானா நானி Phase 1, Phase 2 வெற்றிகரமாக முடித்து இப்போது தொண்டாமுத்தூர் தாளியூரில் இண்டிவிஜுவல் வில்லாஸ் மற்றும் அபார்ட்மெண்ட்களுடன் Phase 3 நல்லதோர் ஆரம்பம்.
For contact, Ananya Shelters Private Limited, Mothi Hospital Road, Vadavalli, Coimbatore 41, Phone 0422-324-882, Matrum 242-5042, Cell 94437-77081. சார் லக்க பத்தி என்ன சொல்றீங்க? எனக்கா லக்கா? எனக்கு லக்கே இல்ல சார். எங்களுக்கு என்ன லக்கா? எங்களுக்கு லக்கே இல்ல. தாசவாணி விஸ்தாரமான ஒரு வடிவத்தை கொண்டு புத்தி பாத்து ஹேளிதரே கேளபேக்கம்மா சுத்தளாகி கண்டனுடனே வாழபேக்கம்மா. வேறு வேறு மகோன்னதமான ஜனங்களின் பொன்மொழிகளை அற்புத மொழிகளை கேட்கும் ஒரு வாய்ப்பு நமக்கு கிடைத்திருக்கிறது. முத்தை திருப்பத்தி திருநகை அத்தி சரவண முத்துக்குரு வித்துக்குருவர என ஓத சந்தவாணி 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 போலாவா விட்டல பஹவா விட்டல போலாவா. திங்கள் முதல் வெள்ளி வரை மாலை 6:30 மணிக்கு தாசவாணி இப்போது புதிய ரூபத்தில் சந்தவாணியாக. This program is co-sponsored by Amrutanjan Aromatic Balms. ಇನ್ನೊಂದು ಚಿಕ್ಕ ವಿರಾಮದ ನಂತರ ಎಲ್ಲರಿಗೂ ಕಲ್ಯಾಣ ಮಸ್ತು. ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೊನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ಕಚೇರಿಯ ಬಾಗಿಲು ನಿಮಗಾಗಿ ತೆರೆದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗುರುಗಳನ್ನ ಭೇಟಿ ಮಾಡಿ ಮಾರ್ಗದರ್ಶನವನ್ನ ಪಡೀರಿ. ನೇರ ಪ್ರಸಾರ ಆದ ಕ್ಷಣದಿಂದ ಗುರುಗಳು ಸಾಯಂಕಾಲದವರೆಗೂ ನಿಮ್ಮೆಲ್ಲರಿಗಾಗಿ ಕಾಯ್ತಾ ಇರ್ತಾರೆ. ಬಂದು ಮಾತನಾಡಿ, ಸಾಕಷ್ಟು ಟಿಪ್ಸ್ ಸಿಗುತ್ತೆ. ಸೊ ಪ್ರೊಫೈಲ್ಸ್ ಕೂಡ ಸಾಕಷ್ಟು ಇದೆ, ನೋಡಬಹುದು ಯಾವುದು ಸೆಟ್ ಆಗುತ್ತೆ ಅಂತ ನೀವು ಖಾತ್ರಿಪಡಿಸಿಕೊಂಡು ಹೋಗ್ಬೋದು. ಇನ್ನು ನೀವು ಮಾತಾಡುವಂತಹ ಎಲ್ಲಾ ಅಂಕಿಅಂಶಗಳು ಕೂಡ ಗೌಪ್ಯವಾಗಿಡುವಂತಹ ಭರವಸೆ ನಮ್ಮ ಶ್ರೀಶಂಕರ ವಾಹಿನಿ ನೀಡುತ್ತೆ ಅಂತ ಹೇಳ್ತಾ, ಇನ್ನು ರಾತ್ರಿ ಮುದ್ರಿತ ಪ್ರಸಾರವನ್ನ ನೀವು ನೋಡಬಹುದು. ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೂ ಈ ನೇರ ಪ್ರಸಾರದ ಮುದ್ರಿತ ಪ್ರಸಾರವನ್ನ ನೀವೆಲ್ಲರೂ ನೋಡಬಹುದಾಗಿದೆ. ಇನ್ನ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ವಿ, ಸಾಕಷ್ಟು ಮಾಹಿತಿ ಈ ಸಂಚಿಕೆಯಲ್ಲಿ ನಿಮಗಾಗಿ ಕಾದಿದೆ. ಅಸುರ ವಿವಾಹದ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋದಿದೆ. ಅದರ ಜೊತೆ ಜೊತೆಗೆ 5ನೇ ಮನೆ ಏನನ್ನ ಸೂಚಿಸುತ್ತೆ ಜಾತಕದಲ್ಲಿ ಅಂತ ಕೂಡ ತಿಳ್ಕೋಬೇಕು. ಇನ್ನ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ ಗುರುಗಳು. ಬನ್ನಿ ಕೇಳಿ ನೋಡೋಣ, ಈಗ ವಿದ್ಯೆಗೆ ಸಂಬಂಧಪಟ್ಟಂತ ಗೋಚಾರ ಹೇಗೆ ಗೊತ್ತಾಗುತ್ತೆ ಅನ್ನೋದು ತಿಳಿಸ್ಕೊಡ್ತಿದ್ರಿ. ಒಂದು ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸಿ ನಂತರ ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಮೇಡಮ್, ಅವರ ಹೆಸರನ್ನ ಹೇಳಿ. ಮೃದುಲಾ ಅಂತ. ಮೃದುಲಾ ಅವರ ಜನ್ಮ ದಿನಾಂಕ? 4/10/91. ಸಮಯ? ಶುಕ್ರವಾರ 3:15. ಮಧ್ಯಾಹ್ನ? ಹೌದು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಅಮ್ಮ, ನಿಮ್ಮ ಪ್ರಶ್ನೆ ಏನಮ್ಮ? ನಮಸ್ತೆ ಮೇಡಮ್. ನಮಸ್ಕಾರ. ನಮ್ಮ ಮಗಳದ ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹ್ಮ್, ನೋಡ್ತಾ ಇದ್ದೀರಾ? ನಮ್ಗೆ ಚಾನೆಲ್ ಸರಿ ಮೇಡಮ್, ನೋಡ್ತಾ ಇದೀವಿ. ಅಂದ್ರೆ ನಮ್ಗೆ ಸೂಟಬಲ್ ಆಗೋದು ಯಾವ್ದು ಸಿಗ್ತಾ ಇಲ್ಲ. ನಮ್ಮ ಶಂಕರ ಮ್ಯಾಟ್ರಿಮೋನಿಯಲ್ .com ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಡಿ, ಬೇಗ ಸಿಕ್ಬಿಡುತ್ತೆ. ಓಕೆ ಮೇಡಮ್, ಮಾಡ್ಸೋಣ. ಖಂಡಿತ ಮಾಡಿಸಿ, ಖಂಡಿತವಾಗ್ಲೂ ಸಿಗುತ್ತೆ. ಇದರಲ್ಲಿ ಏನು ಯೋಚನೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಆದ್ರೆ ಈ ಮಗುವಿನ ಜಾತಕದಲ್ಲಿ ಹಂಸ ಕಾಳ ಸರ್ಪ ದೋಷ ಇದೆಯಮ್ಮ. ಹೋಗಿ ಈ ಕಾಳಸರ್ಪ ದೋಷವನ್ನ ನೀವು ಪರಿಹಾರ ಮಾಡಿಸ್ಕೊಂಡ್ ಬನ್ನಿ. ಕುಕ್ಕೆ ಹಂಸ ಕಾಳ ಸರ್ಪ ದೋಷ ಅಂತ ಹೇಳ್ತೀವಿ. ಕಾಳಸರ್ಪ ದೋಷಗಳು 12 ವಿಧ ಇದೆ, ಅದರಲ್ಲಿ ಈಕೆಗೆ ಇರತಕ್ಕಂತಹದ್ದು ಹಂಸ ಕಾಳ ಸರ್ಪ ದೋಷ. ಅದನ್ನ ಹೋಗಿ ನಿವಾರಣೆ ಮಾಡಿಸ್ಕೊಂಡ್ ಬನ್ನಿ, ಖಂಡಿತವಾಗಿಯೂ ಮದ್ವೆ ಆಗತ್ತೆ. ನಾನು ಈ ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಸರ್ಪದೋಷದ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಶನಿವಾರ ಹೋಗ್ಬೇಕು, ಮಂಗಳವಾರನೇ ಮುಗಿಸ್ಕೊಂಡು ಬರಬೇಕು.
ಅಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮಾಡಿಕೊಂಡು ಬನ್ನಿ. ಅಲ್ಲಿಂದ ಬಂದ ನಂತರ ಧರ್ಮಸ್ಥಳಕ್ಕೂ ಅಥವಾ ಕಾಳಹಸ್ತಿಗೂ ಹೋಗಿ ಅಲ್ಲಿ ನೀವು ಒಂದು ಸೋಮವಾರ ಹೋಗಿ ಮಂಗಳವಾರ ಕ್ಷೀರಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ, ಖಂಡಿತವಾಗಿಯೂ ಮದುವೆ ಸೆಟ್ ಆಗುತ್ತೆ. ಈಗ ಈಕೆಗೆ ಶುಕ್ರ ದಿಶೆ ನಡೀತಾ ಇದೆಯಮ್ಮ, ಶುಕ್ರ ದಿಶೆ ಶನಿ ಭುಕ್ತಿ ನಡೀತಾ ಇದೆ. ಶನಿ ಭುಕ್ತಿ ಅಂದ್ರೆ ಡಿಸೆಂಬರ್ ವರೆಗೂ ಶನಿ ಭುಕ್ತಿ ಇದೆ, ಇದು ಕಳೆದ ತಕ್ಷಣ ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗಿಯೂ ಆ ಸಮಯದಲ್ಲಿ ಮದುವೆ ಗೊತ್ತಾಗುತ್ತೆ, ಚಿಂತಿಸಬೇಕಾದಂತಹ ಅವಶ್ಯಕತೆನೇ ಇಲ್ಲ. ಅದು ಬಿಟ್ಟರೆ ಬೇರೆ ಯಾವುದೇ ದೋಷವಿಲ್ಲ. ಆದ್ರೂ ಆಕೆಗೆ ಹೇಳಿ, ಪ್ರತಿನಿತ್ಯ ನಿತ್ಯ ಇಂದ್ರಾಕ್ಷಿ ಸ್ತೋತ್ರ, ಬನಶಂಕರಿ ಸ್ತೋತ್ರ, ವಿವಾಹ ಮಂಗಳಾಷ್ಟಕ ಇದಿಷ್ಟನ್ನು ಹೇಳಿ, ಕಾತ್ಯಾಯಿನಿ ಪೂಜೆಯನ್ನ ಒಂಟಿಕೊಪ್ಪಲ ಪಂಚಾಂಗದಲ್ಲಿದೆ ಅದರ ಪ್ರಕಾರ ಮಾಡಿಕೊಂಡು ಬನ್ನಿ. ಹಾಗೆ ನೀವು ಇಂದು ಬೆಟ್ಟ ಬೆಳ್ತಂಗಡಿ ತಾಲೂಕಿನ ಹತ್ತಿರ ಇದೆ, ಅಲ್ಲಿಗೆ ಹೋಗಿ ಒಮ್ಮೆ ಅರ್ಧನಾರೀಶ್ವರನ ದರ್ಶನವನ್ನು ಮಾಡಿಕೊಂಡು ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬನ್ನಿ. ಶೀಘ್ರದಲ್ಲಿ ನಿಮ್ಮ ಹುಡುಗಿಗೆ ಮದುವೆ ಗೊತ್ತಾಗುತ್ತೆ, ಯಾವುದೇ ವಿಧವಾದ ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಒಳ್ಳೆ ಎಜುಕೇಟೆಡ್ ಹುಡುಗ ಸಿಗ್ತಾನೆ. ಶುಭವಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಚೇರಿಗೆ ಬರಬಹುದು ಅಥವಾ ಇದ್ದ ಜಾಗದಲ್ಲಿಯೇ www.shrishankaramatrimony.com ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ನಮ್ಮ ಮ್ಯಾಟ್ರಿಮೋನಿಯಲ್ ವೆಬ್ ಪೋರ್ಟಲ್ ಎಲ್ಲಾ ಹಿಂದೂ ಸಮುದಾಯಗಳನ್ನ ಒಳಗೊಂಡಂತ ಏಕೈಕ ಹಿಂದೂ ವಧುವರ ಅನ್ವೇಷಣಾ ವೇದಿಕೆ ಅಂತ ಹೇಳ್ಬಹುದು. ಬನ್ನಿ, ಸೌಲಭ್ಯಗಳನ್ನ ನಿಮ್ಮದಾಗಿಸ್ಕೊಳ್ಳಿ. 100% ಫ್ರೀ ರಿಜಿಸ್ಟ್ರೇಷನ್ ಸೌಲಭ್ಯ ಇರೋದ್ರಿಂದ ಈ ಒಂದು ಉಪಯೋಗವನ್ನ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಶ್ರೇಯಾ ಅಂತ. ಹೇಳಿ ಶ್ರೇಯಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಾಣಸವಾಡಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಜನ್ಮ ದಿನಾಂಕ? 13 November 1988. ಹದಿಮೂರು ಅಲ್ಲ? 13 13. ಸಮಯ? ರಾತ್ರಿ 11:18. 11:18 ರಾತ್ರಿ. ಓಕೆ ಶ್ರೇಯಾ ಅವರೇ, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಯನ್ನ ಗುರುಗಳ ಹತ್ರ ಕೇಳಿ. ನನಗೆ, ನಾನು MSc ಕಂಪ್ಯೂಟರ್ ಸೈನ್ಸ್ ಇವಾಗ ಸೇರ್ಕೊಂಡಿದ್ದೀನಿ. ಸ್ವಲ್ಪ ಸರಿಯಾಗಿ ಮೊಬೈಲ್ ಇಟ್ಕೊಂಡು ಮಾತಾಡಿಮ. ಹಲೋ, ಹೇಳಿ. ನಾನು ಇವಾಗ MSc ಕಂಪ್ಯೂಟರ್ ಸೈನ್ಸ್ ಸೇರಿದ್ದೀನಿ. ನನಗೆ ಎಂತ ಹೈ ಓದಿರ ಹುಡುಗ ಸಿಗ್ತಾನ, ಹೇಗೆ ಅಂತ ಕೇಳ್ಬೇಕಾಗಿತ್ತು. 13/11/1988 ತಮ್ಮ ಜಾತಕದ ದಿನಾಂಕ, ಮತ್ತೆ ಭಾನುವಾರದಂದು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಅಂದ್ರೆ ಧನುರಾಶಿ. ಖಂಡಿತವಾಗ್ಲೂ ಒಳ್ಳೆ ಓದಿರೋ ಹುಡುಗ ಸಿಗ್ತಾನೆ, ಬುಧ ಸಪ್ತಮ ಸ್ಥಾನಾಧಿಪತಿ. ಈಗ ತಾನೇ ನಾವ್ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ, ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ನಿಮಗೆ ಈಕ್ವಲ್ ಕ್ವಾಲಿಫಿಕೇಶನ್ ಅಥವಾ ನಿಮಗಿಂತಲೂ ಒಂದ್ ಸ್ವಲ್ಪ ಜಾಸ್ತಿ ಕ್ವಾಲಿಫಿಕೇಶನ್ ಇರತಕ್ಕಂತಹ ಹುಡುಗನೇ ಸಿಗ್ತಾನೆ, ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ, ಯಾವುದೇ ದೋಷವಿಲ್ಲ, ಎಲ್ಲವೂ ಶುಭವಾಗ್ಲಿ. ಶುಭವಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ನಿಮ್ಮ ಪ್ರೊಫೈಲ್ನ ನಮ್ಮ ಮ್ಯಾಟ್ರಿಮೋನಿಯಲ್ ವೆಬ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಸೌಲಭ್ಯಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ರಾತ್ರಿ 11 ಗಂಟೆಯಿಂದ ಸೋಮವಾರದಿಂದ ಶುಕ್ರವಾರದವರೆಗೂ ಶುಭ ಮುಹೂರ್ತಂ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ತಪ್ಪದೇ ವೀಕ್ಷಿಸಿ ಕಾರ್ಯಕ್ರಮವನ್ನ ಅಂತ ಹೇಳ್ತಾ. ಇನ್ನ ವಿದ್ಯೆ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಿದ್ವಿ, ಗೋಚಾರ ಫಲದ ಬಗ್ಗೆ ಇನ್ನಷ್ಟು ಕೇಳಬೇಕು, ಆದ್ರೆ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಯಶೋಧ ಅಂತೇಳಿ. ಹೇಳಿ ಯಶೋಧ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಲಂಕದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ ಕೇಳಬೇಕಿತ್ತು. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 14/5/1985. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್, ಸ್ಥಳ ಮಂಡ್ಯ. ಓಕೆ, ಅಪ್ರಾಕ್ಸಿಮೇಟ್ ಆಗಿ ಹೇಳಕ್ಕಾಗತ್ತಾ? ಬೆಳಗ್ಗೆ ಸಂಜೆ ಗೊತ್ತಿಲ್ಲ ಮೇಡಮ್. ಓಕೆ ಬಿಡಿ ಅಮ್ಮ. ನಿಮ್ಮ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ, 14/5/1985 ಮಂಗಳವಾರದಂದು ಜನನವಾಗಿದೆ. ನಿಮ್ಮ ಸಮಸ್ಯೆ ಏನ್ ಹೇಳಿ ತಾಯಿ? ಮದುವೆ ಬಗ್ಗೆ ಮೇಡಮ್, 4 ವರ್ಷದಿಂದ ನೋಡ್ತಾ ಇದಾರೆ, ಎಲ್ಲೂ ಸೆಟ್ ಆಗಿಲ್ಲ. ನಾನು ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಜಾತಕದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ಲೇಬೇಕು. ನೀವು ಕಾಂಪ್ರಮೈಸ್ ಆಗದೆ ಹೋದ್ರೆ ನೀವು ತುಂಬಾ ಸೆಲೆಕ್ಟಿವ್ ಆಗಿದ್ದೀರಾ, ಅದರಿಂದ ಕಷ್ಟ ಆಗ್ತಾ ಇದೆ. ಒಂಚೂರು ಕಾಂಪ್ರಮೈಸ್ ಆಗಿ ಖಂಡಿತವಾಗಿಯೂ ಒಳ್ಳೆ ಹುಡುಗ ಸಿಗ್ತಾನೆ, ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಈ ಜಾತಕದಲ್ಲೂ ಸಹ ನಾನು ಹಿಂದಿನವರಿಗೆ ಹೇಳಿದ್ದ ಹಾಗೆ ಹಂಸಕಾಳ ಸರ್ಪದೋಷವಿದೆ, ಅದನ್ನ ಸರಿ ಮಾಡಿಸಿಕೊಂಡು ಬನ್ನಿ. ಈಗ ನಿಮಗೆ ನಡೆಯುತ್ತಾ ಇರತಕ್ಕಂತಹ ದಶಾಭುಕ್ತಿ ಶನಿ ದಿಶೆ ನಡೀತಾ ಇದೆ, ಶನಿ ದಿಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ನೀವು ಬೇಡ ಅಂದ್ರೂ ರಾಹು ಮದುವೆ ಮಾಡಿಸ್ತಾನೆ. ಡಿಸೆಂಬರ್ 14 ಅಥವಾ ಡಿಸೆಂಬರ್ 2014 ಒಳಗಡೆ ಖಂಡಿತವಾಗ್ಲೂ ನಿಮ್ ಮದುವೆ ಆಗುತ್ತೆ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಎರಡನೆಯದಾಗಿ ನೀವು ಮಾಡಬೇಕಾದಂತಹದ್ದು, ರಾಯಚೂರು ಬಳಿ ಇರತಕ್ಕಂತಹ ಕಲ್ಲೂರು ಲಕ್ಷ್ಮಿ ಅಂತಂದ್ಬಿಟ್ಟು ಸಾಣೆ ತಲೆ ಮೇಲಿದ್ದಾಳೆ, ಹೋಗಿ ಅಮ್ಮನನ್ನ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನನ್ ಮದುವೆ ಆಗಲಿ, ಮತ್ತೆ ನಾನು ವಾಪಸ್ ಬಂದು ಗಂಡ ಹೆಂಡತಿ ಇಬ್ರು ಜೊತೆಯಲ್ಲಿ ಬರ್ತೀವಿ ಅಂತ.
ಮೂರನೆಯದಾಗಿ ನೀವು ಮಾಡಬೇಕಾದಂತಹದ್ದು ಪ್ರತಿದಿನ ನವಗ್ರಹ ಮಂಗಳಾಷ್ಟಕ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ, ಅರ್ಧನಾರೀಶ್ವರ ಸ್ತೋತ್ರ ಇದನ್ನು ಮಾಡ್ತಾ ಬನ್ನಿ. ಶುಕ್ರವಾರ ಶುಕ್ರವಾರ ದೇವಿಗೆ ಐದು ಪದಾರ್ಥವನ್ನು ಬಳಸಿ ಪೊಂಗಲ್, ಹೆಸರುಬೇಳೆ, ಅಕ್ಕಿ, ತುಪ್ಪ, ಬೆಲ್ಲ, ಕೊಬ್ಬರಿ ಇಷ್ಟನ್ನೇ ಬಳಸಿ ಪೊಂಗಲ್ ನೈವೇದ್ಯ ಮಾಡಿ ನಿಮ್ಮ ಮನೆಯವರು ಮಾತ್ರ ದೇವಿಯ ಮುಂದೆನೇ ಇಡಬೇಕು. ದುರ್ಗಾದೇವಿ ಆಗಿರಬಹುದು, ಪಾರ್ವತಿ ಆಗಿರಬಹುದು, ಲಕ್ಷ್ಮೀ ಆಗಿರಬಹುದು, ಸರಸ್ವತಿ ಆಗಿರಬಹುದು, ಆಕೆಯ ಮುಂದೆ ಇಟ್ಟು ನೀವು ಆ ನೈವೇದ್ಯವನ್ನು ಸ್ವೀಕರಿಸಿದಾಗ ತಕ್ಷಣದಲ್ಲಿ ನಿಮ್ಮ ಮದುವೆಯಾಗುತ್ತೆ, ಯೋಚನೆ ಮಾಡಬೇಕಾಗಿಲ್ಲ. ಶುಭವಾಗಲಿ ತಾಯಿ. ಇದು ಮೇಡಮ್ ಧರ್ಮಸ್ಥಳಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಮೇಡಮ್, ಕುಕ್ಕೆ ಸುಬ್ರಹ್ಮಣ್ಯಂಗೂ ಹೋಗ್ಬಿಟ್ಟು ಬಂದ್ವಿ. ಸರ್ಪದೋಷ ಇದೆ ಅಂತಂದ್ರೆ ಈಗ ಎರಡು ತಿಂಗಳಾಯ್ತು ಹೋಗ್ ಬಂದಷ್ಟೇ. ನೀವು ಯಾವ ರೀತಿ ಮಾಡಿಸಿದ್ದೀರಿ ಅಂತ ನನಗ್ ಗೊತ್ತಿಲ್ಲ ತಾಯಿ, ನೀವು ಮಾಡಿಸಿರೋ ರೀತಿ ನನಗಂತೂ ಖಂಡಿತ ಇಲ್ಲ. ಯಾಕೆಂದ್ರೆ ನೀವು ಒಂದು ಸರಿ ಸರ್ಪದೋಷವನ್ನ ನಿವಾರಣೆ ಮಾಡಿದ್ರೆ ನನ್ನ ಮುಂದೆ ಸರ್ಪದೋಷ ಬಂದು ಕುಳಿತುಕೊಳ್ಬಾರ್ದು. ನಮಗೆ ಇಲ್ಲಿ ಗೊತ್ತಾಗುತ್ತೆ, ಅದು ಶನಿವಾರನೇ ಹೋಗ್ಬೇಕು, ಮಂಗಳವಾರನೇ ಮುಗಿಸ್ಕೊಂಡು ಬರ್ಬೇಕು. ಮಂಗಳವಾರನೇ ಮೇಡಮ್ ಮಾಡಿಸಿತ್ತು ಅಲ್ಲ, ಶನಿ ಸೋಮವಾರನೂ ಭಾನುವಾರ ಸೋಮವಾರ ಅಸಲೆ ಇದು ಸರ್ಪ ಸಂಸ್ಕಾರ ಮಾಡಿಸಿದ್ರ? ಇಲ್ಲ ಮೇಡಮ್. ಆಯ್ತಾ, ನೋಡಿದ್ರ ಮಂಗಳವಾರ ಅಶ್ಲೇಷ ಬಲಿ ಆಗ್ಬೇಕು. ಆ ಮೂರು ದಿವಸ ಸೂತಕ ಇದ್ದ ಹಾಗೆ ನಾನು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿಬಿಟ್ಟಿರ್ತೀನಿ, ಅದನ್ನೇ ರಿಪೀಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ದಯವಿಟ್ಟು ಅದನ್ನ ನೀವು ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ಶನಿವಾರ ಹೋಗ್ಬೇಕು, ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸ ಸೂತಕ ಇದ್ದ ಹಾಗೆ ಸೋಮವಾರ ರಾತ್ರಿ ನೀವು ಏನು ಬಟ್ಟೆಗಳನ್ನ ಹಾಕೊಂಡಿರ್ತೀರೋ ಅದು ಮೈ ಮೇಲಿನ ಒಂದು ಗ್ರಹ ಕಳೆದ ಹಾಗೆ ನದಿಯ ತೀರದಲ್ಲಿ ಬಿಟ್ಟು ಮಂಗಳವಾರದ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಆಶ್ಲೇಷ ಬಲಿಯನ್ನು ಮಾಡಿಸಿಕೊಂಡು ಬರಬೇಕು. ಹೋಗ್ತಾನು ದಾರಿಯಲ್ಲಿ ಏನು ಹೋಟ್ಲ್ ಗಿಟ್ಟೆಗಳಲ್ಲಿ ತಿನ್ನಬಾರದು, ಮನೆಯ ಊಟವೇ ಆಗಬೇಕು. ಬರ್ತಾನು ಇದೇ ಆಗಬೇಕು. ಮತ್ತೆ ಅಲ್ಲಿಂದ 48 ದಿನಗಳ ನಂತರ ಧರ್ಮಸ್ಥಳಕ್ಕೂ ಕಾಳಹಸ್ತಿಗೂ ಹೋಗ್ಬರಬೇಕು. ಇವೆಲ್ಲವನ್ನೂ ನೀವು ಮಾಡಿರಬೇಕು. ನೀವು ಮಾಡಿಲ್ಲ, ಮಾಡಿರುವುದರಲ್ಲಿ ವ್ಯತ್ಯಾಸವಾಗಿದೆ. ಮತ್ತೊಮ್ಮೆ ಮಾಡಿ, ಖಂಡಿತವಾಗಿಯೂ ಶುಭವಾಗುತ್ತೆ. ನಾನು ಹೇಳಿದ ದಿವಸದ ಒಳಗೆ 100ಕ್ಕೆ 100 ಮದುವೆಯಾಗುತ್ತೆ, ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಶುಭವಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಯಶೋಧ ಅವರೇ. ಇನ್ನ ನೇರ ಪ್ರಸಾರದ ಮುದ್ರಿತ ಪ್ರಸಾರವನ್ನ ಮತ್ತೊಮ್ಮೆ ತಿಳಿಸಿ ಹೇಳ್ತಾ ಇದ್ದೀನಿ. ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೂ ನೀವು ವೀಕ್ಷಿಸಬಹುದಾಗಿದೆ. ಗುರುಗಳು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ಎಲ್ಲಾ ಮಾಹಿತಿಯನ್ನ ಇನ್ನೊಮ್ಮೆ ಕೂಲಂಕುಷವಾಗಿ ಆರಾಮಾಗಿ ಎಲ್ಲರ ಜೊತೆ ಕೂತು ಬರ್ಕೊಂಡು ಮನದಟ್ಟು ಮಾಡ್ಕೊಳ್ಳುವಂತ ಸಮಯ ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೆ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಮೇಡಮ್. ನಮಸ್ತೆ, ಕೇಳಿಸ್ತಿದ್ಯಾ? ನನ್ನ ಹೆಸರು ವೀಣಾ ಅಂತೇಳಿ. ಹೇಳಿ ವೀಣಾ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 11/12 1985. ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಸಂಕ್ಷಿಪ್ತವಾಗಿ ಕೇಳಿ. ಹಲೋ ಮೇಡಮ್, ನಮಸ್ಕಾರ. 11/12/1985 ಬುಧವಾರದಂದು ಅನುರಾಧ ನಕ್ಷತ್ರದಲ್ಲಿ ಜನನವಾಗಿದೆ. ಏನಮ್ಮ ನಿಮ್ ಸಮಸ್ಯೆ? ನಮ್ ಮದ್ವೆ ಸೆಟ್ ಆಗ್ತಿರ ಮೇಡಮ್ ಗುರುಜಿ. ಈಗಾಗಲೇ ನಿಮಗೆ ಮದುವೆಗಳು ಸಾಕಷ್ಟು ಅಂದ್ರೆ ಕತ್ತಿನ ತನಕ ಬಂದು ತಪ್ಪು ಹೋಗಿರತಕ್ಕಂತಹದ್ದು ಜಾಸ್ತಿ. ನೀವು ಒಪ್ಪಿಲ್ಲ, ಇಲ್ಲ ಅವರು ಒಪ್ಪಿಲ್ಲ, ಇಲ್ಲ ಒಪ್ಪಿದ್ದೀವಿ ಅಂತಂದಿದ್ದು ತಿರಸ್ಕಾರವಾಗಿರತಕ್ಕಂತಹದ್ದು ಜಾಸ್ತಿ. ಏನೋ ಒಂದು ಅನಾನುಕೂಲ ಮಾಡಿಕೊಂಡು ಈ ಜಾತಕದಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಪ್ಯಾನಿಕ್ ಆಗ್ಬೇಡಿ, ಡೈವೋರ್ಸ್ ಆಗತಕ್ಕಂತಹದ್ದಿದೆ. ಈ ಜಾತಕಕ್ಕೆ ಮೊದಲು ಅಂದ್ರೆ ಐ ಮೀನ್ ನೀವು ಮದುವೆಗೆ ಮೊದಲು 48 ದಿನಗಳ ಕಾಲ ಭಾವೈಕ್ಯ ಜಪ ಮಾಡಿಸಿ ಮದುವೆಯಾದ ನಂತರ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿಸಬೇಕು. ಅದು ಮುಖ್ಯವಾದದ್ದು. ಈ ಜಾತಕದಲ್ಲಿ ಯಾವುದೇ ವಿಧವಾದಂತಹ ಸರ್ಪದೋಷವಾಗಲಿ ಯಾವ ದೋಷಗಳು ಇಲ್ಲ, ಪಿತೃದೋಷಗಳಾಗಲಿ ಯಾವುದೇ ದೋಷವಿಲ್ಲ. ಸಪ್ತಮ ಸ್ಥಾನದ ದೋಷವಿರುವುದರಿಂದ ಸಪ್ತಮ ಸ್ಥಾನವನ್ನ ಬಲಪಡಿಸಿಕೊಳ್ಳಿ. ಒಂದ್ ಕೆಲಸ ಮಾಡಿ ತಾಯಿ, ಯಾವುದಾದರೂ ಈಶ್ವರ ನವಗ್ರಹ ದೇವಸ್ಥಾನಕ್ಕೆ ಹೋಗಿ 1 ½ kg ಒಣ ಅವರೇಕಾಳು ಮತ್ತೆ 20 ರೂಪಾಯಿ ದಕ್ಷಿಣೆ 20 ಶುಕ್ರವಾರ ಕೊಟ್ಟು ಬನ್ನಿ. ಹಾಗೆ 108 ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ಹೋಗಿ 20 ಶುಕ್ರವಾರಗಳ ಕಾಲ ಮಹಾಲಕ್ಷ್ಮಿ ಅಥವಾ ಅರ್ಧನಾರೀಶ್ವರನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗಿಯೂ ನಿಮ್ಮ ಮದುವೆ ಸೆಟ್ ಆಗುತ್ತೆ, ಒಳ್ಳೆಯದಾಗತ್ತೆ. ಒಮ್ಮೆ ಇದು ಶ್ರೀರಂಗಪಟ್ಟಣದ ಬಳಿ ಇರತಕ್ಕಂತಹ ಕ್ಷಣಾಂಬ ದೇವಸ್ಥಾನವಿದೆ, ಅಲ್ಲಿಗೆ ಹೋಗಿ ದೇವಿಗೆ ಉಡಿ ತುಂಬಿ ಬನ್ನಿ. ನಿಮ್ ಕೈಲಾದಷ್ಟು ರೂಪಾಯಿನ ಸೀರೆ, 11 ಹಸಿರು ಬಳೆ, 12 ಕೆಂಪು ಬಳೆ, 5 ನಿಂಬೆಹಣ್ಣು, 5 ಖರ್ಜೂರ, 5 ತೆಂಗಿನಕಾಯಿ, 5 ಹಣ್ಣು, ಯಾವುದಾದ್ರೂ ಹಣ್ಣಾಗಿರ್ಬೋದು, ಬಾಳೆಹಣ್ಣು ಯಾವುದೋ ಆಗಿರ್ಬೋದು, ಇದಿಷ್ಟನ್ನ ಉಡಿ ತುಂಬಿ ಬನ್ನಿ. ನೀವು ಆಕೆಗೆ ಉಡಿ ತುಂಬಿ ಬಂದಿದ್ದರೆ ನಿಮ್ಮ ಮಡಿ